ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 10 ಪೇಜ್ ನಂಬರ್ 248. ನೀರಿನ ದೀಕ್ಷಾಸ್ಥಾನವನ್ನು ಯಾರು ನೆರವೇರಿಸಬಹುದು? ಹೂ ಮೇ ಅಡ್ಮಿನಿಸ್ಟರ್ ವಾಟರ್ ಬ್ಯಾಪ್ಟಿಸಮ್? ಪ್ರತಿಷ್ಠಿಸಿಕೊಂಡವರೆಲ್ಲರೂ, ದೀಕ್ಷಾಸ್ಥಾನ ಪಡ್ಕೊಂಡವರೆಲ್ಲರೂ ಕ್ರಿಸ್ತನ ಮರಣದಲ್ಲಿ ದೀಕ್ಷಾಸ್ಥಾನ ಹೊಂದಿಕೊಂಡಿದ್ದು ಅವರೆಲ್ಲರೂ ರಾಜವಂಶ ಯಾಜಕತ್ವಕ್ಕೆ ಸೇರಿರುವುದಾದುದರಿಂದ ಮತ್ತು ಕರ್ತನ ಅಭಿಷೇಕಿಸಲ್ಪಟ್ಟ ಪವಿತ್ರ ದೇಹದ ಅಂಗಾಂಗಗಳಾಗಿರುವುದರೆ ಮತ್ತಾಯ 28:19 ವಚನದ ಪ್ರಕಾರ ಇವರೆಲ್ಲರೂ ಜನರಿಗೆ ಸುವಾರ್ತೆಯನ್ನು ಸಾರುವುದಕ್ಕೆ ಮಾತ್ರವಲ್ಲ, ಅಷ್ಟೇ ಸಮವಾಗಿ ಪ್ರತಿಷ್ಠೆಯ ಸಂಕೇತವಾದ ನೀರಿನ ದೀಕ್ಷಾಸ್ಥಾನವನ್ನು ನೆರವೇರಿಸಲು ಅಧಿಕಾರ ಪಡೆದವರಾಗಿರುತ್ತಾರೆ. ಮತ್ತು ಅಂತಹ ಪ್ರತಿಷ್ಠೆ ಹೊಂದಿದ ವ್ಯಕ್ತಿ ಈ ಸಂಕೇತವನ್ನು ನೆರವೇರಿಸಲು ಅನಾನುಕೂಲತೆಯಿಂದ ಲಭ್ಯವಾಗಿರುವಲ್ಲಿ ಪ್ರತಿಷ್ಠೆ ಹೊಂದದೇ ಇರುವ ವಿಶ್ವಾಸಿಗಳು ಅಥವಾ ಅವಿಶ್ವಾಸಿಯಾದ ಲೌಕಿಕ ವ್ಯಕ್ತಿಯಿಂದಲೂ ಇದನ್ನು ನೆರವೇರಿಸಲು ಯಾವುದೇ ವಿರೋಧದ ಧ್ವನಿ ಏಳಬಾರದು. ಯಾಕೆಂದರೆ ಇದರ ನಿಜವಾದ ಒಪ್ಪಂದವು ದೇವರು ಮತ್ತು ತನ್ನನ್ನು ಪ್ರತಿಷ್ಠೆಪಡಿಸುವ ವ್ಯಕ್ತಿ ಇವರುಗಳ ನಡುವೆ ಮಾತ್ರವೇ ಇರುತ್ತದೆ. ಮತ್ತು ಈ ನೀರಿನ ದೀಕ್ಷಾಸ್ಥಾನವು ನಿಜವಾದದ್ದಲ್ಲವಾದ ಕಾರಣ ಇದು ಕೇವಲ ಒಂದು ಚಿತ್ರಣವೇ ಮಾತ್ರವೇ ಆಗಿರುವುದರಿಂದ ಇದನ್ನು ನೆರವೇರಿಸುವವನು ಕರ್ತನಲ್ಲ, ಕೇವಲ ಒಬ್ಬ ಮನುಷ್ಯ ಮಾತ್ರ. ಈತನು ಒಳ್ಳೆಯವನೇ ಇರಲಿ ಕೆಟ್ಟವನೇ ಇರಲಿ, ದೀಕ್ಷಾಸ್ಥಾನ ಪಡ್ಕೊಳ್ಳುವವನ ಅನುಕೂಲಕ್ಕೆ ಮತ್ತು ಸೇವೆಗೆ ತಕ್ಕ ಪ್ರತಿನಿಧಿಯಂತಿರುತ್ತಾನೆ. ಆದಾಗ್ಯೂ ಕೆಲವೊಂದು ಸಾಮಾನ್ಯ ಯೋಗ್ಯತೆ ಮತ್ತು ಕ್ರಮಗಳನ್ನು ಕ್ರೈಸ್ತ ಸಭೆಗೆ ಸಂಬಂಧಿಸಿದ ಇತರ ವಿಚಾರಗಳಿದ್ದಂತೆ ಎಲ್ಲರಲ್ಲೂ ಅನುಸರಿಸಬೇಕಾಗುತ್ತದೆ. ಇಂತಹ ಆರಾಧನೆಗಳನ್ನು ನೆರವೇರಿಸಲು ತಕ್ಕಂತಹ ವ್ಯಕ್ತಿಗಳು ಆಯ್ಕೆಗೊಂಡ ಸಭಾ ಹಿರಿಯರು ಮಾತ್ರವೇ ಎಂದು ಇದು ಸೂಚಿಸುತ್ತದೆ. ಮಾತುಗಳ ಸ್ವರೂಪ. ದ ಫ್ರಮ್ ಆಫ್ ವರ್ಡ್ಸ್. ಸತ್ಯವೇದವು ಈ ಸೇವೆಯ ವಿಷಯದಲ್ಲಿ ಉಪಯೋಗಿಸಬಹುದಾದ ಯಾವುದೇ ನಿರ್ದಿಷ್ಟ ಮಾತುಗಳನ್ನು ಸೂಚಿಸಿರುವುದಿಲ್ಲ. ಮಾತುಗಳ ಪ್ರಾಮುಖ್ಯತೆ ಪ್ರಾಥಮಿಕವಲ್ಲದ್ದವೆಂದು, ಯಾವುದೇ ಮಾತುಗಳಿಲ್ಲದಿದ್ದರೂ ಈ ದೀಕ್ಷಾಸ್ಥಾನ ಅಷ್ಟೇ ನ್ಯಾಯಸಮ್ಮತವಾಗಿದೆ ಎಂದು ಎಲ್ಲರೂ ಕೂಡಲೇ ತಿಳಿಯಬಹುದು. ಯಾಕೆಂದರೆ ಈ ಹಿಂದೆ ಹೇಳಿರುವಂತೆ ನಿಜವಾದ ಒಪ್ಪಂದವು ದೇವರು ಮತ್ತು ತನ್ನನ್ನು ಪ್ರತಿಷ್ಠಿಸಿಕೊಳ್ಳುತ್ತಿರುವ ವ್ಯಕ್ತಿಯ ನಡುವೆ ಇರುವಂಥದ್ದು. ನೀರಿನ ದೀಕ್ಷಾಸ್ಥಾನವು ಇದರ ಬಾಹ್ಯ ರೂಪದ ಆರೈಕೆಯಾಗಿದೆ. ಆದುದರಿಂದ ನೆರವೇರಿಸುವವನು ಏನನ್ನು ನಂಬುತ್ತಾನೋ ಅಥವಾ ಆತನು ಏನನ್ನು ನಂಬುವುದಿಲ್ಲವೋ, ಏನನ್ನು ಹೇಳುತ್ತಾನೋ ಏನನ್ನು ಬಿಡುತ್ತಾನೋ ಎಂಬ ಪ್ರಶ್ನೆಯೇ ಇಲ್ಲಿ ಉದ್ಭವಿಸುವುದಿಲ್ಲ. ಬದಲಾಗಿ ದೀಕ್ಷಾಸ್ಥಾನ ಪಡ್ಕೊಳ್ಳುವವನ ಆಲೋಚನೆ ಮತ್ತು ಉದ್ದೇಶವು ಮಾತ್ರವೇ ಇಲ್ಲಿ ಮುಖ್ಯವಾಗಿದೆ. ಆದಾಗ್ಯೂ ನಮ್ಮ ತೀರ್ಮಾನವನ್ನು ಮತ್ತಾಯ 28:19 ಮತ್ತು ರೋಮಾಪುರದವರಿಗೆ 6:3 ವಚನದಲ್ಲಿರುವ ಅಪೋಸ್ತಲನ ಮಾತುಗಳ ಆಧಾರದ ಮೇಲೆ ನಿರ್ಧರಿಸುವುದಾದಲ್ಲಿ ನಾವು ಈ ಕೆಳಗಂಡ ಸರಳವಾದ ಮಾತುಗಳನ್ನು ಶಿಫಾರಸು ಮಾಡುತ್ತೇವೆ. ಯಾವುದಾದರೂ ಕ್ರೈಸ್ತ ಹೆಸರು ಎಂಬುವವಳಿಗೆ ತಂದೆಯ ಮಗನ ಪವಿತ್ರಾತ್ಮನ ನಾಮದಲ್ಲಿ ಅಧಿಕಾರಯುಕ್ತವಾಗಿ ನಾನು ಕ್ರಿಸ್ತನಲ್ಲಿ ದೀಕ್ಷಾಸ್ಥಾನ ನೀಡುತ್ತೇನೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.